ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ತ್ರಿಭುವನ್, ನೃತ್ಯ ನಿರ್ದೇಶಕ. ನನ್ನ ಮೊದಲನೇ ಸಿನಿಮಾ ಎ ಇಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎ ಸಿನಿಮಾಲಿ ನನಗೆ ಅವಕಾಶ ಸಿಗೋಕ್ಕೆ ಕಾರಣ, ನಾನು ಡ್ಯಾನ್ಸ್ ಮಾಸ್ಟರಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಫಸ್ಟು ನನಗೆ ತೋಚಿದ್ದು ಉಪ್ಪಿ ಸರ್ನ ಮೀಟ್ ಮಾಡಬೇಕು, ಅವ್ರ ಹತ್ರ ಅಪ್ರೋಚ್ ಮಾಡಬೇಕು ಅಂತ. ಅವ್ರದ್ದು ಲ್ಯಾಂಡ್ಲೈನ್ ನಂಬರ್ ತೊಗೊಂಡೆ, ಲ್ಯಾಂಡ್ಲೈನ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿದೆ. ರಿಸೀವ್ ಮಾಡಿದ್ರು, ಬರೋಕ್ಕೆ ಹೇಳಿದ್ರು ಆಫೀಸ್ಗೆ. ಆಫೀಸ್ಗೆ ಹೋದೆ, ಎಲ್ಲ ಸಾಂಗ್ಸು ಕೇಳಿಸಿದ್ರು. ನೀವು ಈ ಸಾಂಗಲ್ಲಿ ಕ್ಯಾಸೆಟ್ ಕೊಟ್ಬಿಟ್ಟು ನೀವು ಯಾವ್ದಾದ್ರು ಒಂದು ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂದರು. ನಾನು ಇಲ್ಲ ಸರ್, ನೀವೇ ಯಾವ್ದಾದ್ರು ಸಾಂಗ್ ಸೆಲೆಕ್ಟ್ ಮಾಡಿ ಹೇಳಿ ಅಂದೆ. ಸರಿ, ಸುಮ್ಮನೆ ನಗ್ತಾಳೆ, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ತ್ರಿಭುವನ್ ಅಂದರು. ಸುಮ್ಮನೆ ನಗ್ತಾಳೆ, ನೀಟಾಗಿ ಒಂದು 2 ಡೇಸಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಬಂದು ಉಪ್ಪಿ ಸರ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಖುಷಿಯಾಯಿತು. ಅವ್ರು ಇಮಿಡಿಯೇಟ್ ಹೇಳಿದ್ರು, ತ್ರಿಭುವನ್ 13ನೇ ತಾರೀಕು ಕಾಸರಗೋಡಿಗೆ ಹೋಗ್ತಾ ಇದ್ದೀವಿ, 14ನೇ ತಾರೀಕಿಂದ ಶೂಟಿಂಗು ಅಂತ ಹೇಳಿದ್ರು. ಅದೇ ಥರ 1997 ಮಾರ್ಚ್ 13ನೇ ತಾರೀಕು ಇಲ್ಲಿಂದ ಕಾಸರಗೋಡಿಗೆ ಹೊರಟ್ವಿ. 14ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಕಂಟಿನ್ಯೂ ಶೂಟಿಂಗ್ ಮಾಡಿ ಶೂಟಿಂಗ್ ಮುಗಿಸಿದ್ವಿ. ಆ ಶೂಟಿಂಗ್ ಮಾಡೋವಾಗಲೇ ಉಪ್ಪಿ ಸರ್ಗೆ ನನ್ನ ಕೆಲಸ ಇಷ್ಟ ಆಗಿ ಇನ್ನೊಂದು ಸಾಂಗ್ ಮಾಡಿಕೊಡಿ ತ್ರಿಭುವನ್ ಅಂತ ಹೇಳಿದ್ರು. ಅದರಲ್ಲೇ ಇದು ಒನ್ ಡೇ ಮ್ಯಾಚು ಕಣೋ ಅನ್ನೋ ಸಾಂಗೂ ನಾನು ಕೊರಿಯೋಗ್ರಾಫರಾಗಿ ವರ್ಕ್ ಮಾಡಿದೆ. ಸೊ ತುಂಬ ಅದೃಷ್ಟ ಅಂದರೆ, ಫಸ್ಟ್ ಸಿನಿಮಾನೇ ಸಿಲ್ವರ್ ಜೂಬ್ಲಿ ಸಕ್ಸಸ್ ಸಿಗೋದು ತುಂಬ ರೇರು. ಆ ಅದೃಷ್ಟ ಭಗವಂತನ ಆಶೀರ್ವಾದ, ಉಪ್ಪಿ ಸರ್ ಕೊಟ್ಟಿರೋ ಚಾನ್ಸಿಂದ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಟು ಹಿಮ್ ಆ್ಯಂಡ್ ಅನ್ಫರ್ಗೆಟಬಲ್. ನನ್ನ ಲೈಫಲ್ಲಿ ಉಪ್ಪಿ ಸರ್ನ ಮರೆಯೋಕ್ಕೆ ಆಗಲ್ಲ. ಈಗಲೂ ನಾನು ಉಪ್ಪಿ ಸರ್ನ ಗುರುಗಳೇ ಅಂತಲೇ ಕರೆಯೋದು. ನಾವು ಅವ್ರ ಹತ್ರ ಕಲಿಯೋದು ಎಷ್ಟೋ ಇದೆ. ಆಮೇಲೆ ಸಿನಿಮಾಗೆ ಇನ್ನೊಂದು ಪ್ಲಸ್ಸು ಅಂದರೆ ಮ್ಯೂಸಿಕ್ಕು. ಗುರುಕಿರಣ್ ಅವರು, ಅವ್ರದ್ದು ಫಸ್ಟ್ ಸಿನಿಮಾ. ಗುರುಕಿರಣ್ ಅವ್ರ ಆಡಿಯೋ ರಿಲೀಸ್ ಆದಮೇಲೆ ಸಿನಿಮಾಗೆ ಒಂದು ಹೈಪ್ ಬಂತು. ಆದ್ದರಿಂದ ಸಿನಿಮಾ ರಿಲೀಸ್ ಆದಮೇಲೆ ಅನ್ಎಕ್ಸ್ಪೆಕ್ಟಬಲ್. ನೀವೇ ಎಲ್ಲ ನೋಡಿದ್ದೀರಾ, ಹೇಗೆ ಓಡ್ತು, ಹೇಗೆ ಜನ ರಿಸೀವ್ ಮಾಡಿಕೊಂಡ್ರು, ಯಾವ ಥರ ಫ್ಯಾನ್ ಫಾಲೋವರ್ಸ್ ಆದರು ಉಪ್ಪಿ ಸರ್ಗೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ನನಗೆ ಆ ಸಿನಿಮಾಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಉಪ್ಪಿ ಸರಿಂದ. ಸೊ ಅದನ್ನು ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಇನ್ನು ಆ ಸಿನಿಮಲ್ಲಿ ನಂದು ಫಸ್ಟ್ ಸಿನಿಮಾ ಅಂದರೆ ಅದರಲ್ಲಿ ಇನ್ನು ಗುರುಕಿರಣ್ ಸರ್ದು ಫಸ್ಟ್ ಸಿನಿಮಾ, ಆಮೇಲೆ ಕ್ಯಾಮ್ರಾಮನ್ ಸರ್ ವೇಣು ಸರ್ದು ಫಸ್ಟ್ ಸಿನಿಮಾ. ಅವರೆಲ್ಲರೂ ಅದ್ಭುತವಾದ ಕೆಲಸ ಮಾಡಿ ಆ ಸಿನಿಮಾ ಆ ರೇಂಜಿಗೆ ಸಕ್ಸಸ್ ಆಗಬೇಕಾದ್ರೆ ಎಲ್ಲರ ಎಫರ್ಟು ಇದೆ ಅದರಲ್ಲಿ, ಎಸ್ಪೆಷಲಿ ಉಪ್ಪಿ ಸರ್. ಬಿಕಾಸ್ ಹೀ ಈಸ್ ಅನ್ಕಮ್ಯಾಂಡಬಲ್ ಅಂದರೆ ಆ ಥರ ಅವ್ರಿಗೇನು ಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಮೈಂಡಲ್ಲಿರುತ್ತೆ. ಅದು ಮಾಡೋಣ ಇದು ಮಾಡೋಣ ಅನ್ನೋ ಕನ್ಫ್ಯೂಷನ್ಸ್ ಇರೋಲ್ಲ. ಅವ್ರ ಸಿನಿಮಾ ಯಾವುದೇ ಮಾಡಿದ್ರು ಅಷ್ಟೇ, ಈಗಲೂ ನಾನು ಲಾಸ್ಟು ಉಪ್ಪಿ 2 ಮಾಡಿದೆ, ಉಪೇಂದ್ರ ಮತ್ತೆಬ ಮಾಡಿದೆ, ಬ್ರಹ್ಮ ಮಾಡಿದೆ ರೀಸೆಂಟಾಗಿ. ಸೊ ಅವ್ರು ಕ್ಲಾರಿಟಿಯಾಗಿರ್ತಾರೆ, ಅವ್ರ ಡೈರೆಕ್ಷನ್ ಅಂತ ಹೇಳಿದ್ಮೇಲೆ ಹೀ ನೋಸ್ ವಾಟ್ ಹಿ ವಾಂಟ್ಸ್. ಫಸ್ಟೇ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ, ತ್ರಿಭುವನ್ ನನಗೆ ಹಿಂಗೆ ಬೇಕು, ಹಿಂಗೆ ಬೇಕು, ಹಿಂಗೆ ಬೇಕು ಅಂತ. ಆಮೇಲೆ ಅವ್ರು ಶೂಟಿಂಗ್ ಸ್ಪಾಟಲ್ಲಿ ಎಂಟ್ರ್ ಆಗಲ್ಲ. ಸೊ ದಟ್ ಈಸ್ ಈಸ್ ವರ್ಕಿಂಗ್ ಸ್ಟೈಲ್. ನಾನು 25 ವರ್ಷ ಎ ಸಿನಿಮಾ ರಿಲೀಸ್ ಆಗಿದೆ ಅಂತರ ಅಂದ್ರೇ ಒಂಥರ ಆಶ್ಚರ್ಯ ಆಗ್ತಾಯಿದೆ. ಸೊ 25 ವರ್ಷ ಕಳೆದಿದೆ. ಸೊ 25 ವರ್ಷ ಆದಮೇಲೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಇನ್ನೂ ಉಪ್ಪಿ ಸರ್ ಮಾಡುವಂಥ ಸಿನಿಮಾಗಳೆಲ್ಲ ಎಲ್ಲದರಲ್ಲೂ ನನಗೆ ಅವಕಾಶ ಸಿಗಲಿ. ಸೊ ಅವರು ಒಡನಾಟ, ಅವ್ರ ಜೊತೆಯಲ್ಲಿ ಕಲಿಯೋದು ಎಷ್ಟೋ ಇದೆ. ನಾವೇನೋ ಒಂದು ಐಡಿಯಾ ಇಟ್ಕೊಂಡು ಹೋಗಿರ್ತೀವಿ, ಅವ್ರದ್ದು ಇನ್ನೊಂದು ಐಡಿಯಾ ಇರುತ್ತೆ, ನಮಗಿಂತ ಚೆನ್ನಾಗೇ ಇರುತ್ತೆ. ಸೊ ಈಸ್ ಹಿಂಗೇಳೋದು ಆಲ್ ಇನ್ ಒನ್, ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೂ ಅದರಲ್ಲಿ ಕಾರಣ ಇರುತ್ತೆ. ಸೊ ಈಸ್ ಸುಪೀರಿಯರ್. ಫಸ್ಟ್ ಟೈಮ್ ಆಗಿರೋದ್ರಿಂದ ವೇಣು ಸರ್ ಫಸ್ಟ್ ಸಿನಿಮಾ ನನಗೂ ಅವ್ರಿಗೂ, ಯಾಕೆಂದರೆ ಫಸ್ಟ್ ಟೈಮು ಒಂದು ಕ್ಯಾಮ್ರಾಮನ್ ಜೊತೇಲಿ ಹೆಂಗಪ್ಪ ಏನು ಅಂತಿದ್ವಿ. ವೇಣು ಸರ್ ತುಂಬ ಫ್ರೆಂಡ್ಲಿಯಾಗಿ ನಾವು ಏನೇನು ಅಂದ್ಕೊಂಡ್ವೋ ಎಲ್ಲನೂ ತುಂಬ ಅದ್ಭುತವಾಗಿ ಶೂಟ್ ಮಾಡಿಕೊಟ್ರು. ಅದೇ ಥರ ಆಲ್ರೆಡಿ ಮ್ಯೂಸಿಕ್ ಬಂದುಬಿಟ್ಟಿತ್ತು ನಮಗೆ. ಗುರುಕಿರಣ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ಎ ಸಿನಿಮಾ ಹಾಡುಗಳೆಲ್ಲನೂ ನೀವು ಕೇಳಿದ್ದೀರಾ. ಈಸ್ ಡನ್ ಆನ್ ಎಕ್ಸ್ಟ್ರಾಡಿನರಿ ಜಾಬ್. ಇನ್ನು ಸಿನಿಮಾದಲ್ಲಿ ಗ್ಯಾಪಿಸ್ಕೊಬೇಕು ಅಂದರೆ ಚಾಂದಿನಿ ಅವರಿಗೂ ಫಸ್ಟ್ ಸಿನಿಮಾ. ಸೊ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಿನಿಮಾದಲ್ಲಿ 2 ಸಾಂಗು ನಿಮ್ಗಾಗಲೇ ಹೇಳಿದ್ದೀನಿ, ಸುಮ್ಮನೆ ನಗ್ತಾಳೆ ತುಂಬ ಮೆಲೋಡಿಯಸ್ ಆಗಿರುತ್ತೆ. ಸೆಂಟ್ರಲ್ ಒಂದೇ ಒಂದು ರ್ಯಾಪ್ ಬಿಟ್ ಬರುತ್ತೆ, ಅದನ್ನು ತುಂಬ ಚೆನ್ನಾಗಿ ಕಟ್ಟಿಂಗ್ಸಲ್ಲಿ ಮಾಡಿಸಿರ್ತೀವಿ. ಉಪ್ಪಿ ಸರ್ ಡ್ಯಾನ್ಸು ಮಾಡಿರ್ತಾರೆ. ಅದಾದಮೇಲೆ ಇದು ಒನ್ ಡೇ ಮ್ಯಾಚು ಕಣೋ, ಅದು ಒಂದು ಸಿಚುವೇಷನಲ್ ಸಾಂಗ್, ಅದು ನೀವು ಸಾಂಗ್ ನೋಡಿರ್ತೀರ. ಇದು ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಆ ಸಿನಿಮಾದ ಎಡಿಟ್ರು ಶಶಿ ಸರ್ ಅಂತ, ಅವ್ರು ಇವತ್ತಿಲ್ಲ ನಮ್ಮೊಂದಿಗೆ. ಸೊ ಅವ್ರನ್ನ ತುಂಬ ನೆನಪಿಸ್ಕೊಳ್ಬೇಕು. ಎಕ್ಸ್ಟ್ರಾಡಿನರಿ ಎಡಿಟ್ರು, ಅವರಷ್ಟು ಪೇಷನ್ಸ್ ಇರೋ ಎಡಿಟ್ರು ನಿಜವಾಗ್ಲೂ ಆ ಸಿನಿಮಾಗೆ ಸಿಕ್ಕಿದ್ದು ಅದೃಷ್ಟ ಅನ್ಕೊತೀನಿ. ತುಂಬ ಪೇಷನ್ಸಾಗಿ 4 ಫ್ರೇಮ್ ಎಲ್ಲ ಕಟ್ ಮಾಡಿ ಹಾಕಿರ್ತೀವಿ ಸುಮ್ಮನೆ ನಗ್ತಾಳೆಯಲ್ಲಿ. ದಟ್ ವಾಸ್ ದ ಫಸ್ಟ್ ಟೈಮ್ 4 ಫ್ರೇಮ್ ಎಲ್ಲ ಕಟ್ ಮಾಡಿ
ಹಾಕಿದ್ದು. ಸೊ ಅದೊಂದು ಶಶಿ ಸರ್ ಜೊತೆಯಲ್ಲಿ ಅದೊಂದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ಈಸ್ ಆನ್ ಎಕ್ಸ್ಟ್ರಾಡನರಿ ಎಡಿಟ್ರು, ಇವತ್ತು ಅವರು ನಮ್ಮಲ್ಲಿಲ್ಲ. ಸೊ ಹಿಂಗೆ ಕ್ಯಾರಿಯರ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಮುಂದೂಡ್ಕೊಂಡು ಬಂದಿದೆ. ಎಲ್ಲ ಸಕ್ಸಸ್ ಆಗಿ 100 ಡೇಸ್ ಫಂಕ್ಷನ್ನು ಮೈಸೂರಲ್ಲಿ ನಡೀತು. ಫಸ್ಟ್ ಟೈಮು ಫಸ್ಟ್ ಸಿನಿಮಾಗೆ 100 ಡೇಸ್ ಶೀಲ್ಡ್ ತೊಗೊಳ್ಳೋದು ತುಂಬ ನನಗೆ ಒಂಥರ ಮೈ ನವರೇಳ್ಸೋ ಥರ ಇತ್ತು. ದಟ್ ವಾಸ್ ಅನ್ ಎಕ್ಸ್ಟ್ರಾಡನರಿ ಎಕ್ಸ್ಪೀರಿಯನ್ಸು, ಅದನ್ನ ಇವತ್ತು ಮರೆಯೋಕ್ಕಾಗಿಲ್ಲ. ಶೀಲ್ಡ್ ಈಗಲೂ ನಮ್ಮ ಮನೆಯಲ್ಲಿದೆ. ಗ್ರೇಟ್, ಫಸ್ಟ್ ಸಿನಿಮಾಗೆ ನನಗೆ 100 ಡೇಸು ಶೀಲ್ಡ್ ತೊಗೊಂಡಿದ್ದು ಭಾಳ ಖುಷಿಯಾಯಿತು. ಈ ಸಿನಿಮಾ ಸಕ್ಸಸ್ ಆಗಿದ್ದೇನೆ, ಸುಮಾರು ಅವಕಾಶಗಳು ಬಂತು ನನಗೆ. ಅಂದರೆ ಒಂದರಿಂದ ಒಂದು, ಅಂದರೆ ಏ ಸಿನಿಮಾ ಮಾಡಿದ್ದಾರೆ, ಏ ಸಿನಿಮಾ ಮಾಡಿದ್ದಾರೆ ಅನ್ನೋದಕ್ಕೆ, ಒಂದು ಏ ಸಿನಿಮಾ ಸಕ್ಸಸ್ ಆಗಿರೋದಕ್ಕೋಸ್ಕರ ಒಂದರಿಂದ ಒಂದು ಸಿನಿಮಾ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನ್ನ ಕ್ಯಾರಿಯರೇ ಒಂಥರ ಚೇಂಜ್ ಆಗೋಯಿತು. ಸೊ ವೆರಿ ಲಕ್ಕಿ, ಇಲ್ಲಿವರೆಗೂ ಒಂದು 400 ಸಿನಿಮಾ ಮಾಡಿದ್ದೀನಿ.